वाली सुवाली हाडे अम्मा केळुत कळियुवे जन्म ಸಿವಿಲ್ ಸೆನ್ಸ್ ತುಂಬಾ ಚೆನ್ನಾಗಿದ್ದಂಥ ಒಬ್ಬ ವ್ಯಕ್ತಿ ಸಿವಿಲ್ ಇಂಜಿನಿಯರಿಂಗ್ ಓದೋದಕ್ಕೋಸ್ಕರ ಅಮ್ಮನ ಕಿವಿಯ ಓಲೆಗಳನ್ನು ಮಾರಿ ಮಂಡ್ಯಕ್ಕೆ ಹೋಗಿ ಕಾಲೇಜಿಗೆ ಸೇರಿ ಇದೆಲ್ಲ ಇಂಜಿನಿಯರಿಂಗ್ ಕಥೆಗಳಾಯಿತು. ಸಿನಿಮಾ ಕಥೆ ಎಲ್ಲಿ ಶುರುವಾಯಿತು? ಇಂಜಿನಿಯರಿಂಗ್ ಮುಗಿಸ್ಕೊ ಬಂದೆ ಮತ್ತೆ ಡಿಸ್ಟಿಂಕ್ಷನಲ್ಲಿ. ಮತ್ತೆ ಡಿಸ್ಟಿಂಕ್ಷನಲ್ಲಿ ಸೊ ಮುಗಿಸ್ಕೊ ಬಂದಮೇಲೆ ನನಗೆ ಕೆಲಸ ಎಲ್ಲರೂ ಮುಗಿಸ್ಕೊ ಬಂದು ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡ್ತಿದ್ದೆ. ನನಗೆ ಕೆಲಸ ನನ್ನ ಮೂರೇ ತಿಂಗಳಿಗೆ ಬೇಜಾರಾಯಿತು. ಅಮ್ಮ ನಾನು ಕೆಲಸ ಮಾಡಲ್ಲ ಮತ್ತೆ ಅಮ್ಮ ಆರಾಮಾಗಿರು. ನಮ್ಮ ಅಪ್ಪ ಮುಂದೆ ಇವತ್ತು ಒಂದೇ ಸ್ಟ್ಯಾಂಡರ್ಡ್ ಅವತ್ತಿಂದ ನಿಂಗೆ ಏನೂ ಮಾಡೋಕೆ ಇಷ್ಟ ಅಲ್ವ, ಮನೇಲಿ ತಿರುಗಾಡ್ಕೊಂಡು ಆರಾಮಾಗಿರು, ಊಟ ನಾವು ಹಾಕ್ತೀವಿ. ಸೊ ಆ ಥರದ್ದು ಆ್ಯಟಿಟ್ಯೂಡ್ ನಮ್ಮ ಮನೆಯಲ್ಲಿ. ಸೊ ಬೇಡ ಕೆಲಸ ಮಾಡೋಕೆ ಇಷ್ಟ ಅಲ್ಲ, ಬಿಟ್ಬಿಡುವರು. ಸೊ ಬಿಟ್ಟೆ ಮೂರು ತಿಂಗಳಾದ್ಮೇಲೆ. ಆಮೇಲೆ ನಾಟಕ ಮಾಡಬೇಕು ಅನ್ನಿಸ್ತು, ಥಿಯೇಟ್ರ್ ಮಾಡಬೇಕು ಅನ್ನಿಸ್ತು. ನನಗೆ ಮುಂಚೆ ನನ್ನ ಕಾಲೇಜಿಂದನೂ ನಾನು ಥಿಯೇಟ್ರ್ ಮಾಡ್ತಾಯಿದ್ದೆ. ಐ ವಾಸ್ ಅನ್ ಆ್ಯಕ್ಟರ್, ಐ ವಾಸ್ ಸಿಂಗರ್, ಐ ವಾಸ್ ಅ ರೈಟರ್. ಸೊ ಇದು ಎಂಜಿನಿಯರಿಂಗಲ್ಲಿ ಇವೆಲ್ಲ ಜಾಸ್ತಿ ಆಯಿತು. ಹೌದು, ನಂಗೆ ಒಳ್ಳೆ ವೇದಿಕೆ ಆಯ್ತು ಇಂಜಿನಿಯರಿಂಗ್ ಮಾಡಿದ್ದು. ಸೊ ಥಿಯೇಟರ್ ಮಾಡೋಣ ಅಂತ ಅವಾಗ ಅರುಂಧತಿ ಮೇಡಮ್ ಹತ್ರ ಹೋದೆ, ಶಂಕರ್ ನಾಗ್ ಸರ್ ವೈಫ್ ಹತ್ರ. ಅವರು ಮಾಡಿ ಅಂದ್ಬಿಟ್ಟು ಫಸ್ಟ್ ಪ್ರೊಡಕ್ಷನ್ ನೋಡ್ಕೊಳಕ್ ಬಿಟ್ರು, ಆಮೇಲೆ ಬ್ಯಾಕ್ ಸ್ಟೇಜು, ಆಮೇಲೆ ಆಕ್ಟಿಂಗ್. ಸೊ ಅಲ್ಲಿ ಸಂಕೇತಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಂಗೆ ಒಂದಷ್ಟು ಜನ ಫ್ರೆಂಡ್ಸ್ ಆದರು ಟೆಲಿವಿಷನಲ್ಲಿ. ಅವರಲ್ಲೂ ಟೆಲಿವಿಷನ್ ಟಾಪ್ ಸ್ಟಾರ್ಸ್ ಅವಾಗ ಹೇಮಂತ್ ಹೆಗ್ಡೆ, ಶರತ್ ಲೋಹಿತ್ ಅಶ್ವ, ರಾಜೇಶ್, ಮೋಹನ್, ನಂದಿತಾ, ಈ ಥರದ್ದು ಒಂದು ದೊಡ್ಡ ಗ್ಯಾಂಗ್, ನಮ್ಮದೊಂದು ಗ್ಯಾಂಗ್ ಆಯಿತು. ಸೊ ಆಮೇಲೆ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಥಿಯೇಟ್ರಲ್ಲಿ. ಸ್ವಲ್ಪ ದಿನ ಆ್ಯಕ್ಟ್ ಮಾಡಿದೆ. ಆ್ಯಕ್ಟ್ ಮಾಡಿದ ನಾನು ಮಾಡಿದೊಂದು ಪ್ಲೇ ನೋಡಿ ನಮ್ಮ ಪಿ ಎಚ್ ವಿಶ್ವನಾಥ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅವರು ನೀವು ಟಿ ವಿ ಸೀರಿಯಲ್ ಮಾಡ್ತೀರೇನ್ರಿ, ಅದು ದುಡ್ಡು ಕೊಟ್ಟರೆ ಮಾಡ್ತೀನಿ ಸರ್ ಅಂತ. ಅಷ್ಟೊತ್ತು ಕಾಲ ದುಡ್ಡು ಕೊಟ್ಟರೆ ಮಾಡ್ತೀನಿ ಸರ್ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೆ. ಇಂಟೆಲಿಜೆನ್ಸ್ ಬೆಳೆದಿತ್ತು ಸ್ವಲ್ಪ ಬೆಳೆದಿತ್ತು. ಆಮೇಲೆ ಅರುಂಧತಿ ಮೇಡಮ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನು. ಒಂದು ಶೋಗೆ ಹೋದರೆ ನಮಗೆ ಇಷ್ಟು ಅಂತ ಬರೋದು. ಆಮೇಲೆ ನಾನು ಸಿ ಕೈ ಚಂದ್ರ ಅವ್ರ ರೂಪಲ್ ಜೊತೆ ಕೂಡ ಪ್ಲೇ ಆ್ಯಕ್ಟ್ ಮಾಡ್ತಾಯಿದ್ದೆ. ಸೊ ದಿನರಾತ್ರಿ ಶೋಗಳು, ಯಾವುದೋ ಕಾರ್ಪೊರೇಟ್ ಶೋಗಳು, ಎವ್ರಿ ಡೇ 1,000 ರೂಪಾಯಿ, ತಿಂಗಳು ಒಂದು 20,000-30,000 ಸಂಪಾದನೆ ಶುರು ಆಗೋಯ್ತು. ಅಷ್ಟೊತ್ತಿಗೆ ಚೆನ್ನಾಗಿ ಬದುಕು ಸ್ವಲ್ಪ ಶೇಪ್ ಅಪ್ ಆಗೋಕೆ ಶುರು ಆಯಿತು. ಅಂದರೆ ಈಗ ಸಂಪಾದನೆಯ ದೃಷ್ಟಿಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಅಭಿರುಚಿಯ ದೃಷ್ಟಿಯಿಂದ ನೋಡ್ತಾ ಹೋದಾಗ ಆಗ ನಿಮ್ಮ ಅಮ್ಮನಿಗೆ ಇದ್ರ ಬಗ್ಗೆ ಯಾವುದೇ ತಕರಾರು ಇರಲಿಲ್ವಾ? ಸಿವಿಲ್ ಇಂಜಿನಿಯರ್ ಮಾಡಿದಂಥ ಮಗ, ನಾನು ಇಷ್ಟಪಟ್ಟು ಸಾಕಿದಂಥ ಮಗ, ಎಲ್ಲೋ ರಾತ್ರಿ ಎಷ್ಟೋ ಹೊತ್ತಿಗೆ ಬರ್ತಾನೆ, ನಾಟಕ ಸೀರಿಯಲ್ ಅಂದರೆ ಹಾಗೆ ತಾನೆ, ಎಷ್ಟೋ ಹೊತ್ತಿಗೆ ಬರ್ತಾನೆ, ರಿಹರ್ಸಲ್ಗೆ ಹೋಗ್ತಾನೆ, ಯಾರ್ಯಾರ ಜೊತೆನೂ ಬರೀತಾನೆ, ಈ ಯಾವ ತಕರಾರು ನಿಮ್ಮ ಅಮ್ಮನಿಗೆ ಇರಲಿಲ್ಲ? ನಾನು ಹೇಳಿದ್ದೆ ನಮ್ಮ ಅಮ್ಮ, ನಾಟಕ ಮಾಡು, ನಮ್ಮಮ್ಮ ನಿಂಗೆ ಏನು ಬೇಕಾದರೂ ಮಾಡು, ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ, ನ್ಯಾಯಯುತವಾಗಿ ನೀನು ಏನು ಮಾಡೋಕ್ಕೆ ಸಾಧ್ಯ, ಯು ಗೋ ಅಹೆಡ್. ಗ್ರೇಟ್ ಅಮ್ಮ ಅಲ್ಲ ನಿಜವಾಗ್ಲೂ ನಿಮ್ಮ ಅಮ್ಮನ ಥರದ್ದೆ ಇನ್ನೊಬ್ಬ ಅಮ್ಮ, ಗ್ರೇಟ್ ಅಮ್ಮನ ಬಗ್ಗೆ ಒಂದು ಪ್ಯಾಕೇಜನ್ನು ನೋಡಿ ನಮ್ಮ ಮಾತನ್ನು ಮುಂದುವರಿಸೋಣ. ಖಂಡಿತ. ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತಾ ಅನ್ನ ಭವತಿ ಅಂತಾರೆ. ಕೆಟ್ಟ ಮಗನಾದರೂ ಹುಟ್ಟುತ್ತಾನೆ, ಆದರೆ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮಗ ಎಷ್ಟೇ ಕೆಟ್ಟವನಾಗಿರಲಿ, ಕುಡುಕನಾಗಿರಲಿ, ಕುಂಟನಾಗಿರಲಿ, ಏನೇ ಆಗಿದ್ರೂ ತಾಯಿಗೆ ಮಾತ್ರ ಆತ ಮಗನೇ. ತಾಯಿಯಾದವಳು ಎಂಥ ಮಗನನ್ನು ಅಪ್ಪಿ ಆಧರಿಸ್ತಾಳೆ, ಅದಕ್ಕೆ ಪೊನ್ನಂಪೇಟೆಯ ಈ ಜಯಮ್ಮನೇ ಸಾಕ್ಷಿ. ಅವನು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಆಡ್ತಾನೆ, ಗಂಟ್ಲು ಹಿಡಿತಾನೆ, ಕಚ್ಚುತ್ತಾನೆ, ಸಿಕ್ಕಿ ಸಿಕ್ಕಿದನ್ನೆಲ್ಲ ತೆಗೆದು ಹೊಡಿತಾನೆ. ಆಗ ನಾನು ಹೊರಗಡೆ ಬಂದುಬಿಡ್ತೀನಿ ಬಾಕ್ಲಕ್ಕೊಂಡು, ಮತ್ತು ರೋಡಲ್ಲಿ ನಿಂತ್ಕೊಂಡು ಜನನ ಕರೆಯೋದು, ಅವ್ರು ಬಂದಮೇಲೆ ನಾವು ಕೈ ಕಟ್ಟೋದು, ಕಾಲು ಕಟ್ಟಾಕೊಳ್ಳೋದು, ಹಾಗೆ ಮತ್ತು ನಿದ್ರೆ ಬಿಲಿಸು ಎಷ್ಟು ಕೊಟ್ಟರು ಅವ್ನು ನಿದ್ರೆ ಮಾಡೋದಿಲ್ಲ. ಅದು ನೋಡಿ ಆಯ್ತು ನಾವು. ಈ ಹುಡುಗನ ಹೆಸರು ಕಾರ್ತಿಕ್ ಅಂತ. ಒಂದೊಂದು ಸಲ ಇವನು ಮನುಷ್ಯನಾಗಿಯೇ ಇರಲ್ಲ, ಇವನ ಕಾಟವನ್ನು ತಡೆಯಲಾರದೆ ಸರಪಳಿಯಿಂದ ಕಟ್ಟಾಕಿ ಸಾಕ್ತಾ ಇದ್ದಾರೆ ಈ ತಾಯಿ. ಮಗನ ಈ ಕಾಯಿಲೆ ಸರಿ ಮಾಡಿಸೋದಕ್ಕೆ ತಾಯಿ ಸುತ್ತದಿರುವ ಹಾಸ್ಪಿಟಲ್ ಇಲ್ಲ, ಕೈ ಮುಗಿದಿರುವ ದೇವಸ್ಥಾನಗಳಿಲ್ಲ, ಎಲ್ಲೂ ಮಗನ ಈ ಕಾಯಿಲೆ ಗುಣವಾಗಲೇ ಇಲ್ಲ. ಕೊನೆಗೆ ಈ ತಾಯಿ ಮಗನನ್ನು ಬೆಂಗಳೂರಿನ ನಿಮಾನ್ಸ್ಗೂ ಸೇರಿಸಿದ್ದಾರೆ. ಏಳು
ಒಂದು ವರ್ಷ ನಿಮ್ಸಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀನಿ, ಏನೂ ಅದರದ್ದು ಫಲ ಸಿಕ್ಕಿಲ್ಲ. ಅಲ್ಲಿಂದ ಒಂದು ಕೇರಳದಲ್ಲಿ ಒಂದು ಜಾಗದಲ್ಲಿ ಲೂಸ್ ಮೆಂಟಲ್ ಆಸ್ಪತ್ರೆ ಅಂತೇಳಿ ಅಲ್ಲಿ ಸೇರಿಸಿದೆ. ಅಲ್ಲಿ ಅವರು ಭಾರೀ ಒಂದು ಗಲಾಟೆಗೆ ಹಿಂಸೆ ಮಾಡ್ತಿದ್ರು. ಅಲ್ಲಿಂದ ನಾನು ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡುವಾಗ ಎಲ್ಲರೂ ಹೇಳಿದ್ರು ಕಿಡ್ನಿ ತೆಗೆದಿರ್ಬೋದು ಅಂತ. ನಮಗೆ ಗೊತ್ತಿಲ್ಲ. ಮತ್ತು ಅವನ 6 ತಿಂಗಳು ನಾವು ಟ್ರೀಟ್ಮೆಂಟ್ ಮಾಡಿ ಹುಷಾರು ಮಾಡಿಕೊಂಡು ಈಗ ಕಟ್ಟಾಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಈ ಹುಡುಗನ ವರ್ತನೆ ನೋಡಿದರೆ ಎಂಥವರಿಗೂ ಭಯವಾಗುತ್ತೆ. ಅಂಥದ್ರಲ್ಲಿ ಈ ತಾಯಿ ಮಗನನ್ನು ಎಷ್ಟು ಅಕ್ಕರೆಯಿಂದ ನೋಡ್ಕೋತಿದ್ದಾರೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ. ಎಲ್ಲ ಕೆಲಸ ಮಾಡ್ತೀನಿ. ಸ್ನಾನ ಮಾಡಿಸ್ಬೇಕು, ಟಾಯ್ಲೆಟ್ ಕರ್ಕೊಂಡು ಹೋಗಬೇಕು, ತೊಳಿಬೇಕು, ಬಟ್ಟೆ ಒಗಿಬೇಕು, ಶೇವ್ ಮಾಡಿಕೊಡ್ಬೇಕು, ಕಟ್ಟಿಂಗ್ ಒಂದು ಮಾಡೋದಿಲ್ಲ, ಎಲ್ಲ ಮಾಡ್ತೀನಿ. ಅವನದು ಏನೆಲ್ಲ ಉಂಟು ಎಲ್ಲ ಕೆಲಸ ನಾನು ಮಾಡ್ಕೊಡ್ಬೇಕು. ನಾನಿರೋವರೆಗೂ ನನ್ನ ಮಗನನ್ನು ನೋಡ್ಕೋತೀನಿ, ಆದರೆ ನಾನು ತೀರ್ಕೊಂಡ್ರೆ ಇವನಿಗೆ ಯಾರು ಗತಿ? ಇದೇ ಈ ತಾಯಿಯನ್ನು ಕಾಡುತ್ತಿರುವ ದೊಡ್ಡ ಚಿಂತೆ. ಮುಂದೆ ಯಾರಾದರೂ ಈ ಹುಡುಗನನ್ನು ನೋಡಿಕೊಳ್ಳುವಂಥ ಮಹನೀಯರು ಸಿಗ್ತಾರಾ ಅನ್ನೋ ನಿರೀಕ್ಷೆಯಲ್ಲಿಯೇ ಈ ತಾಯಿ ದಿನಗಳನ್ನು ಕಳೆದಿದ್ದಾರೆ. ನಾಗಶೇಖರ್ ಅವರೇ, ಅದೆಷ್ಟೋ ಜನ ಅಮ್ಮಂದರು ಮಕ್ಕಳು ಇಲ್ಲದೆ ಇರೋವಂಥವ್ರು ಮಕ್ಕಳಿಲ್ಲ ಅನ್ನೋ ಒಂದೇ ಕೊರತೆ ಇಟ್ಕೊಂಡಿರ್ತಾರೆ. ಮಕ್ಕಳಿರೋರು ಇಂಥವ್ರ ಅವಸ್ಥೆ ನೋಡಿ ಹೇಗೆ ಅಂತ. ನಿಮಗಿದನ್ನು ನೋಡುವಾಗ 5 ವರ್ಷದ ನೀವಿದ್ದಾಗ ಅಮ್ಮ ಹೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ, ನಾನು ಅಳ್ತಾ ಇದ್ದಾಗ ಇನ್ನೊಬ್ಬ ಯಾರು ಚಿಕ್ಕಮ್ಮ ಬಂದು ಕರ್ಕೊಂಡು ಹೋಗಿದ್ದು ಅಂದರೆ ಇನ್ನೊಬ್ಬ ತಾಯಿ ಸಿಕ್ಕಂಥ ಸಂದರ್ಭ ಏನಾದರೂ ನಿಮಗೆ ಮತ್ತೆ ನೆನಪಾಯ್ತಾ? ಖಂಡಿತ. ತುಂಬ ಹಾರ್ಟ್ ಟಚಿಂಗ್ ಆಗಿದೆ ಅಲ್ಲ. ಓಕೆ, ಅಂದರೆ ಸರಿ ಇರುವಂಥ ಮಕ್ಕಳನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ನೋಡ್ಕೋಬೋದು, ಆದರೆ ಸರಿನೇ ಇಲ್ಲದೆ ಇರುವಂಥ ಮಕ್ಕಳನ್ನು ತಾಯಂದ್ರಿಗೆ ಅದು ಎಷ್ಟು ಚಿಂತೆ ಇರ್ಬೋದು ಅವ್ರ ಬಗ್ಗೆ. ಆಮೇಲೆ ಯಾರು ನೋಡ್ಕೋತಾರೆ? ಫಿಸಿಕಲಿ ಸರಿ ಇಲ್ಲದೆ ಇರೋದು ಓಕೆ, ಮೆಂಟಲಿ ಸರಿ ಇಲ್ಲದೆ ಇರೋದು ಇದೆ, ನಡತೆಯಲ್ಲಿ ಸರಿ ಇಲ್ಲದೆ ಇರೋದು ಇದೆ. ಹೌದು, ಎಲ್ಲವೂ ಸರಿ ಇದ್ದು ಅವಾಗ ಕೂಡ ಅದು ತುಂಬ ದೊಡ್ಡ ಆಘಾತ. ಹೌದು, ಪೇರೆಂಟ್ಸ್ಗೆ. ಹೌದು ಹೌದು. ಸೊ ಆ ಥರದ ಸಾಕಷ್ಟು ಉದಾಹರಣೆ ನಾವು ನೋಡಿದ್ದೀವಿ. ನೋಡಿದ್ದೀವಿ. ಈಗ ಆಘಾತ ಅಂತ ನೀವು ಹೇಳಿದ್ರಲ್ಲ, ಅಂದರೆ ನಡತೆ ಸರಿ ಇಲ್ಲದೆ ಇರೋದು ಅಂತ. ನಿಮ್ಮ ಅಮ್ಮ ಯಾವತ್ತಾದರೂ ನಿನ್ನ ನಡತೆ ಸರಿ ಇಲ್ಲ ಅಂತ ಎಲ್ಲಾದರೂ ಒಂಚೂರು ಸಂಶಯ ಪಟ್ಟಿದ್ದೋ, ಅದು ಎಸ್ಪೆಷಲಿ ನೀವು ಈ ಡ್ರಾಮಾ ರಿಹರ್ಸಲ್ಗೆ ಎಲ್ಲ ಹೋಗ್ತಾ ಇದ್ದಾಗ ಅಂತ ಏನಾದರೂ ಸಂದರ್ಭ ಇತ್ತಾ? ಇಲ್ಲ ಮೇಡಮ್, ಏನಂದರೆ ನಾನು ಅದಕ್ಕೆ ಹೇಳೋದು, ಬೇಸಿಕಲಿ ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮಪ್ಪ ಕಾನ್ಸ್ಟೇಬಲ್ ಆಗಿದ್ರು, ಪ್ರಮೋಷನ್ ಆಯಿತು, ಹೆಡ್ ಕಾನ್ಸ್ಟೇಬಲ್ ಆಗಿ ಟ್ರಾಫಿಕ್ಗೆ ಬಂದುಬಿಟ್ರು. ನಾನು ಥಿಯೇಟ್ರಲ್ಲಿ ಒಂದು ಫೋಟೋ ಫ್ರೇಮ್ ಹಾಕಿಸ್ಕೊಂಡು ಹಿಂದೆ ಒಂದು ಹುಡುಗಿನ ಕೂರಿಸ್ಕೊಂಡು ಟ್ರಾಫಿಕ್ ಸಿಗ್ನಲ್ಲಿ ಹೋಗ್ತಾ ಇದ್ದೀನಿ. ಸಿಗ್ನಲ್ ಜಂಪ್ ಮಾಡಿದೆ, ಹಿಂಗೆ ಕೈ ಹಾಕಿದ್ದು ಯಾರು ಗೊತ್ತಾ? ನಮ್ಮ ಅಪ್ಪನೇ. ಸರಿ, ನಮ್ಮ ಅಪ್ಪ ನನ್ನ ನೋಡಿದ್ರೆ ಹಿಂಗೆ, ನಾನು ಹಿಂಗೆ ಅಂದೆ ಸ್ವಲ್ಪ ಅರ್ಜೆಂಟು ಅಂತ. ಅದೇ ನೀನು ಹಿಂಗೆಲ್ಲ ಮಾಡಿಬಿಡು, ನಮ್ಮ ಊರವರೆಲ್ಲ ಹೋಗಿಲಿ ಅಂದ್ರೆ ನಮ್ಮ ಅಪ್ಪ. ಸರಿ, ಒಂದು ಈಗ ಬಿಟ್ಬಿಡಿ 5 ನಿಮಿಷ ಅಂತ ನಾನು ಹೊರಟ್ಬಿಟ್ಟೆ. ನಂಗೆ ಭಯ ಇತ್ತು, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹೇಳಿದರೆ ಯಾರೋ ಹುಡುಗಿ ಕೂರಿಸ್ಕೊಂಡು ಹೋಗ್ತಿದ್ದ ಅಂತ. ಸೊ ಏನು ಕೂರಿಸ್ಕೊಂಡು ಹೋಗ್ತಿದ್ದೀವಿ, ನಮಗೇನು ಸಂಬಂಧ ಇದೆ ಅನ್ನೋದನ್ನು ಬಿಟ್ಟು ಸಡನ್ ಆಗಿ ಹಂಗಂತ ಹೇಳಿದ್ರೆ ಬೇರೆ ಒಂದು ಯೋಚನೆ ಬರುತ್ತೆ. ಸೊ ಆ ಥರ ಏನೋ ನಮ್ಮ ಅಮ್ಮಂಗೆ ಅನಿಸ್ಬಿಟ್ರೆ ಅನ್ನೋ ಭಯ ಇತ್ತು ನನಗೆ. ಬಟ್ ನಮ್ಮಪ್ಪ ನಮ್ಮ ಅಮ್ಮಂಗೆ ಹೇಳಿ, ಮನೆಗೆ ಹೋದಾಗ ತುಂಬ ಟೆನ್ಷನ್ ಆಗಿತ್ತು, ನಮ್ಮಪ್ಪ ನಮ್ಮ ಅಮ್ಮಂಗೆ ಹೇಳೇ ಇರಲಿಲ್ಲ ಅದೆಲ್ಲ. ಈಗ ನೀವು ಬ್ಯಾಕ್ ಸ್ಟೇಜ್ ವರ್ಕ್ ಎಲ್ಲ ಮಾಡ್ತಾ ಇದ್ರಿ, ಅಥವಾ ಸಂಕೇತಲ್ಲಿ ಸಾಕಷ್ಟು ಜನ ಸ್ನೇಹಿತರಿದ್ದರು, ಅವ್ರ ಜೊತೆಯಲ್ಲಿ ಟಿ ವಿ ಸೀರಿಯಲ್ಲು ಅದು ಇದೆಲ್ಲ ಮಾಡ್ತಾ ಇದ್ರಿ ಅಂತ, ಈ ನಿಮ್ಮ ವರ್ಕ್ ಸ್ಪಾಟ್ಗೆ ನಿಮ್ಮ ಅಮ್ಮ ಬರ್ತಾ ಇದ್ರ, ನನ್ನ ಮಗ ಎಲ್ಲಿ ಕೆಲಸ ಮಾಡ್ತಾನೆ ನಾನು ನೋಡಬೇಕು ಅಂತ ಹೇಳಿ? ಇವತ್ತರೆಗೂ ಬಂದಿಲ್ಲ ಮೇಡಮ್. ಬಂದಿಲ್ಲ ಇವತ್ತರೆಗೂ ಬಂದಿಲ್ಲ. ಆಮೇಲೆ ಯಾವತ್ತೂ ಕೇಳಲ್ಲ ನಮ್ಮ ಅಮ್ಮಂಗದೆಲ್ಲ ಇದೆ. ನಮ್ಮ ಅಮ್ಮ ಒಂಥರ ಬೇರೆ. ಸೊ ಅವ್ರಿಗೆ ಅವ್ರ ಮನೆ ಕ್ಲೀನಾಗಿ ಪಳಪಳ ಅಂತ ಹೊಳಿತಿದ್ರೆ ಸಾಕು, ಮಿಕ್ಕಿದೇನು ಯೋಚನೆ ಮಾಡಲ್ಲ. ಮಕ್ಕಳು ಮನೆಗೆ ಬರ್ಬೇಕು ಕರೆಕ್ಟಾಗಿ, ಅಷ್ಟು ಬಿಟ್ಟರೆ ನಿಮ್ಗೆ ಏನು ಶೂಟಿಂಗ್ ಮಾಡಿ? ನೀವು ಅದೇ ಮಾಡ್ತಿರ್ಲಿಲ್ವಲ್ಲ, ಸರಿಯಾಗಿ ಮನೆಗೆ ಹೋಗ್ತಿರ್ಲಿಲ್ವಲ್ಲ, ಎಷ್ಟು ಹೊತ್ತಿಗೆ ಹೋಗ್ತಿದ್ರು? ಎಷ್ಟೊತ್ತು ಹೋದ್ ಮೇಡಮ್, ರಾತ್ರಿ 12 ಗಂಟೆಗೆ ಹೋಗಿದ್ದೀನಿ. ಒಂದು ಕೇಳ್ತಿದ್ರ ಹೋಗ್ಲಿ, ಏನು ಮಾಡ್ಬಂದೆ, ಏನೇನು ನಡೀತಿದೆ ಅಂತ? ನಾನು ಹೇಳ್ತೀನಿ ಅಮ್ಮ ಇಂಥ ಕೆಲಸ ಆಯ್ತು, ಇಲ್ಲಿ ಹೋಗಿದೆ ಅಂತ ಹೇಳ್ತೀನಿ. ಬಟ್ ನಾನು ಬರೋರು ಕಾಯ್ದು, ಇವತ್ತು ಅಷ್ಟೇ ನಾನು ಮಧ್ಯರಾತ್ರಿ 3 ಗಂಟೆಗೆ ಹೋದ್ರೆ ನಮ್ಮ ಅಮ್ಮ ನನಗೋಸ್ಕರ ಕಾಯ್ತಿರ್ತಾರೆ. ಊಟ ಮಾಡಿ ನಂಗೆ ಊಟ ಕೊಟ್ಟೆ ಮಲ್ಕೊಳ್ಳೋದವರು. ಸೊ ಹಾಗಾಗಿ ನಾನು ಬೇಗ ಲೇಟಾಗಿ ಮನೆಗೆ ಹೋಗಲ್ಲ, ನಮ್ಮ ಅಮ್ಮ ಕಾಯ್ತಿರ್ತಾರಲ್ಲ ಅಂತ. ಸೊ ಬಟ್ ಏನೇ ಕೆಲಸ ಮಾಡಿದ್ರು ನಂಬಿಕೆ ಏನೋ ನಾನು ಯಾಕೆ ನಿಮಗೆ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತಂದರೆ, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಅದು ಅಗಾಧವಾಗಿರಬೇಕು.
ನಂಬಿಕೆ. ಏನು ಮಾಡಿದ್ರು ನನ್ನ ಮಗ ಕರೆಕ್ಟಾಗಿ ಮಾಡ್ತಾನೆ ಅಥವಾ ನನ್ನ ಮಗ ಸರಿ ಅನ್ನೋ ಅದು ಡಿಕ್ಲೇರ್ ಅದು ಕರೆಕ್ಟಾಗಿ ಡಿಕ್ಲೇರ್ ಆಗಿರಬೇಕು. ಅಂದರೆ ಆ ಡಿಕ್ಲರೇಷನ್ ಕೊಡೋದಕ್ಕೆ ಮಗನ ಸ್ವಭಾವ ಕೂಡ ಅಷ್ಟೇ ಸರಿಯಾಗಿರಬೇಕು, ಪೂರಕವಾಗಿರಬೇಕು. ಹೌದು, ನಾವು ಅಷ್ಟು ತಿಳುವಳಿಕೆಯಿಂದ ನಡ್ಕೋಬೇಕು, ಆಮೇಲೆ ಅಷ್ಟು ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು. ಈಗ ನೀವು ಹೇಳಿದ್ರಿ ಈ ಸಿನಿಮಾ ನಾಟಕಗಳನ್ನು ಮಾಡ್ತಾ, ಅಂದರೆ ಟಿ ವಿ ಸೀರಿಯಲ್ ಮತ್ತು ನಾಟಕಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದೆ ಅಂತ, ಅದೆಲ್ಲ ಒಂದು ಕಡೆ ನಿಮ್ಮ ಅಮ್ಮನಿಗೂ ಕೂಡ ತುಂಬ ತೃಪ್ತಿ ತಂದಿರುತ್ತೆ, ನನ್ನ ಮಗ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ದುಡ್ಡು ತಗೋತಾ ಇದ್ದಾನೆ ಅವನು ಪಟ್ಟಿರೋ ಕಷ್ಟಕ್ಕೆ ಅಂತೆಲ್ಲ. ಇದ್ದಕ್ಕಿದ್ದ ಹಾಗೆ ಪೂರ್ತಿಯಾಗಿ ಸಿನಿಮಾವನ್ನೇ ಜೀವನವನ್ನಾಗಿ ತಗೊಂಡು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಇಳಿದಾಗ ಅವರ ಕಿವಿ ಮಾತು ಏನಿತ್ತು? ಒಂದು ಸಾರಿ ನಮ್ಮಮ್ಮ ಡಿಸ್ಟರ್ಬ್ ಆಗಿದ್ರು, ನಾನು ಟೆಲಿವಿಷನ್ ನಿಲ್ಲಿಸ್ಬಿಟ್ಟೆ ಕಂಪ್ಲೀಟಾಗಿ, ಸಿನಿಮಾ ಆಫರ್ ಬಂತು. ಸಿನಿಮಾ ಆಫರ್ ಬಂದಾಗ ನಮ್ಮ ಪಕ್ಕದ ಮನೆ ಆಂಟಿ ಹೇಳಿದ್ರಂತೆ, ಹೋಗಿ ರೀ ನಿಮ್ಮ ಮಗ ಸಿನಿಮಾ ಮಾಡ್ತಾನಂತಲ್ರಿ, ಸಿನಿಮಾದಲ್ಲಿ ಜನ ಸರಿ ಇಲ್ಲ, ಹಾಳು ಮಾಡಿಬಿಡ್ತಾರೆ, ಅವ್ನು ಹುಷಾರಾಗಿರೋ ಕೇಳಿ ಯಾರು ಸಹವಾಸ ಮಾಡಬೇಡ ಅಂತ ಹೇಳಿ ಅಂತ. ನಮ್ಮಮ್ಮ ಆಗ್ತಾನೆ ಅವ್ರಿಗೆ ಹೇಳಿ ಕಳಿಸಿದ್ರೆ, ಅಯ್ಯೋ ನನ್ನ ಮಗನ ಸಹವಾಸ ಯಾರು ಮಾಡಿದ್ರೆ ಸಾಕು ಅಂತ. ಅಂದರೆ ಅವ್ರು ಒಳ್ಳೆಯವ್ರು ಆಗಿಬಿಡ್ತಾರೆ ಅಂತ, ಅವ್ರನ್ನ ಹಾಳು ಮಾಡಿಬಿಡ್ತಾನೆ ಅಂತ. ಸೊ ಅವಾಗ ತಾನೆ ಅದೊಂದು ಕಾಮಿಡಿ ಸೀನ್ ಆಗಿತ್ತು. ಅವ್ರು ಹೋಗಿದ್ರು, ನಾನು ಎಂಟ್ರ್ ಆದೆ ಹಿಂಗಂತ ಅಂತಂದರು ಅಂತಂದೆ ಅಂತ ಹೇಳಿದ್ರು. ನೀವೇನಂದ್ರಮ್ಮ ಅದೇ ನಾನು ಹಿಂಗಂದೆ ಅಂತಂದರು. ಸರಿ ಸಿನಿಮಾ ನಿನಗಾಗಿ ಅಂತ ಸಿನಿಮಾ ಅಮ್ಮ ಆ್ಯಕ್ಟ್ ಮಾಡ್ತೀರಮ್ಮ ಕನ್ಫರ್ಮ್ ಆಗುತ್ತಮ್ಮ ಎಲ್ಲ ಅಂತಂದೆ. ಅವಾಗ ಫಸ್ಟ್ ಟೈಮ್ ಒಂದು ಮಾತು ಹೇಳಿದ್ರು, ನೋಡು ನೀನು ಇಂಜಿನಿಯರಿಂಗ್ ಮಾಡಿದ್ಯಾ, ಕಷ್ಟಪಟ್ಟು ಮಾಡಿದ್ಯಾ, ನೀನು ಏನಕ್ಕೆ ಇಂಜಿನಿಯರಿಂಗ್ ಮಾಡಿದ್ಯಂತ ನಿನಗೆ ಮಾತ್ರ ಗೊತ್ತು. ಸೊ ಅದನ್ನು ಬಿಟ್ಟು ಸಿನಿಮಾ ಅಂತ ಹೋಗ್ತಿದ್ಯಾ, ಈಗೇನೋ ಟೆಲಿವಿಷನ್ ಮಾಡ್ತಾ ಇದ್ದೀನಿ, ಅವ್ನು ಕೆಲಸ ಸಿಕ್ಕಿದ್ರೆ ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಸಿನಿಮಾ ಅಂತ ಹೋಗ್ತಿದ್ಯಾ, ಒಂದ್ಸರಿ ಯೋಚನೆ ಮಾಡು, ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ ನಿನಗೆ, ಚೆನ್ನಾಗಿ ಓದಿದ್ಯಾ ಅಪ್ಲೈ ಮಾಡು, ಇಲ್ಲ ಯಾವುದೋ ಕೆಲಸಕ್ಕೆ ಸೇರ್ಕೊ. ಸೊ ಸಿನಿಮಾ ಅಂತ ಮಾಡಿಕೊಂಡು ನೀನು ಸಂಸಾರ ಮದುವೆ ಮಕ್ಕಳು ಇದನ್ನೆಲ್ಲ ಭಾಳ ಕಷ್ಟ ಅನಿಸುತ್ತೆ ಯೋಚನೆ ಮಾಡುವಂತ. ಅಮ್ಮ ಇಲ್ಲಮ್ಮ ಐ ಎಮ್ ವೆರಿ ಹ್ಯಾಪಿ, ಡೋಂಟ್ ವರಿ, ಐ ಡೂ ಸಮಥಿಂಗ್ ಅಂತ. ನಮ್ಮ ಅಮ್ಮಗೆ ನಾನು ಯಾವಾಗಲೂ ಹಂಗೆ ಒಂಚೂರು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ನಮ್ಮ ಅಮ್ಮಂಗೆ ಖುಷಿ, ನಮ್ಮ ಮಗ ಇಂಗ್ಲೀಷಲ್ಲಿ. ಓಕೆಪ್ಪ ದೆನ್ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಅವತ್ತಿಂದ ಮತ್ತೆ ಸಿನಿಮಾ ಶುರುವಾಯಿತು. ಅದಾದಮೇಲೆ ಆ ಪ್ರಶ್ನೆಗಳು ಕೇಳಲೇ ಇಲ್ಲ. ಸರಿ ಸುಮಾರು 117 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಡಾಕ್ಟರ್ ರಾಜ್ಕುಮಾರ್ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಮಾತ್ರ ಆ್ಯಕ್ಟ್ ಮಾಡಿಲ್ಲ, ಬಾಕಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟ್ರೆಸ್ ಜೊತೆ, ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ವಿಷ್ಣುವರ್ಧನ್ ಅವರಿಂದ ಹಿಡಿದು ವಿನೋದ್ ಪ್ರಭಾಕರ್ ಅವರವ್ರಿಗೆ. ಸೊ ಆಮೇಲೆ 117 ಸಿನಿಮಾ ಮಾಡೋದು ಆ್ಯಕ್ಟ್ ಮಾಡೋದ್ಮೇಲೆ ಬೋರ್ ಅನ್ನಿಸ್ತು, ಇದೇನು ಬೋರ್ ಇದು. ಸೊ ನನ್ನ ಆಸೆ ನಿಮ್ಮ ಬೋರಿನ ವಿಷಯನ ಮಾತಾಡೋದಕ್ಕಿಂತ ಮುಂಚೆ, ಯಾಕಂದ್ರೆ ಇದೊಂದು ಕ್ಯೂರಿಯಸ್ ಪಾಯಿಂಟ್, ಒಬ್ಬ ಆರ್ಟಿಸ್ಟ್ಗೆ ಬೋರ್ ಆದರೆ ಏನು ಮಾಡಬೇಕು ಅಂತ ಹೇಳಿ ಒಂದು ಪುಟ್ಟ ಬ್ರೇಕ್ ತಗೊಂಡು ಆಮೇಲೆ ನಮ್ಮ ಮಾತನ್ನು ಮುಂದುವರಿಸೋಣ. ನಮ್ಮ ಪ್ರೇಕ್ಷಕರು ಕೂಡ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಖಂಡಿತ. ಸುವಾಲಿ ಸುವಾಲಿ ಹಾಡೆ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.